subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಡಲೆ ಹಿಟ್ಟಿನ ಲಾಡು, ಬೇಸನ್ ಲಾಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಲ್ಲಿ ಅಮೂಲ್ ಪ್ಯೂರ್ ಘೀ ಯೂಸ್ ಮಾಡಿದ್ದೀನಿ. ನೀವು 1/4 ಕಪ್ ಘೀ ಪ್ಯಾನ್ಗೆ ಹಾಕ್ಕೊಳ್ಳಿ, ಎಲ್ಲ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಇಡಿ, ಆಮೇಲೆ ಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ, ಬೇಸನ್ ಆಟ ಇರುತ್ತಲ್ಲ ಸ್ವಲ್ಪ ಕೋರ್ಸ್ ಇರೋದು ಯೂಸ್ ಮಾಡಿದ್ದೀನಿ. ಸಿಗತ್ತದು ಲಾಡು ಆಟ. 3 ಕಪ್ ಪ್ಯಾನಿಗೆ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಅದನ್ನು ನೋಡಿ ಅಲ್ಲಿ ಹೇಗೆ ಸಿಜಲ್ ಆಗ್ತಾ ಇದೆ ತುಪ್ಪ. ಈಗ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಫುಲ್ಲಾಗಿ ಚೆನ್ನಾಗಿ ಕಂಬೈನ್ ಆಗಲಿ ಅದು. ಇವಾಗ ನೋಡಿ ಅದಕ್ಕೆ ಗಂಟು ಗಂಟಾಗಿದೆಯಲ್ಲ, ಅದೆಲ್ಲ ಬಿಡಿಸ್ಕೊಳ್ಳಿ. ಮತ್ತು ಫ್ರೈ ಲೋ ಫ್ಲೇಮಲ್ಲೇ ಯಾವಾಗಲೂ ಫ್ರೈ ಮಾಡಬೇಕು. ಅಟ್ಲೀಸ್ಟ್ 1/4 ಗಂಟೆ ನೀವು ಈ ಕಡೆ ಆ ಕಡೆ ಹೋಗಬೇಕಾದ್ರೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ. ಈಗ ಅದಕ್ಕೆ ಉಳಿದಿರೋ ತುಪ್ಪ ಹಾಕಿ ಮತ್ತು ಚೆನ್ನಾಗಿ ಅದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಮಿಕ್ಸ್ ಮಾಡಿಕೊಂಡಾಗ ಘೀ ತುಪ್ಪ ಕರಗೋದು ನಮ್ಗೆ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ ತುಪ್ಪ ಚೆನ್ನಾಗಿ ಕರಗ್ತಾ ಇದೆ. ತುಪ್ಪ ಕರಗ್ಬಿಟ್ಟು ಇವಾಗ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನೀವು ಹುರಿದ ಮೇಲೆ ಲಾಸ್ಟಲ್ಲಿ ಹೀಗೆ ಬೇಸನ್ ಆಟ ಏನಾಗುತ್ತೆ ಅಂದರೆ ರವೆ ಹಾಗೆ ಆಗುತ್ತೆ. ಹುರಿದ್ಬಿಟ್ಟು ನಾವು ಗ್ರೈನಿ ಮಾಡಬೇಕು ಹೊರತು ರವೆ ಹಾಕೋಬಾರ್ದು. ಕೆಲವರು ರವೆ ಹಾಕ್ಬಿಟ್ಟು ಮಾಡ್ತಾರೆ, ಚೆನ್ನಾಗಿರಲ್ಲ. ಈಗ ಸಕ್ಕರೆಯನ್ನು 1/2 ಕಪ್ ಪ್ಯಾನ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು 4-5 ಕಾರ್ಡಮಮ್ ಹಾಕ್ಕೊಂಡು ಗ್ರ್ಯಾನ್ಯುಲೇಟ್ ಮಾಡಿ. ಗ್ರ್ಯಾನ್ಯುಲೇಟ್ ಅಂದರೆ ಅದು ಗುಳ್ಗುಳ್ಳೆ ಆಗಿ ಸ್ವಲ್ಪ ಗ್ರೈನ್ ಆಗಿ ಬರಬೇಕು, ರೌಂಡ್ ಆಗಿಬಿಟ್ಟು. ನೋಡಿ ಈಗ ಆಗಿದೆ, ನೋಡಿ ಹಾಗಾಗಬೇಕು. ಅದು ತಳ ಹದ್ದಾಗುತ್ತೆ ಒಂಚೂರು. ಈಗ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಫೈನಾಗಿ ಪೌಡರ್ ಮಾಡಬೇಕು. ಇವಾಗ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳಿ ಅದನ್ನು. ಈಗ ಅದಕ್ಕೆ 3-4 ಲವಂಗ ಹಾಕ್ಕೊಳ್ಳಿ ಮತ್ತು ಬೌಲ್ದು ಮುಚ್ಚಳ ಹಾಕ್ಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ. ಇದಕ್ಕೆ ಮಾತ್ರ ನಾವು ಲವಂಗ ಹಾಕೋದು. ನೋಡಿ ಪೌಡ್ರ್ ಪರ್ಫೆಕ್ಟಾಗಾಯಿತು. ನಾವು ಬೇರೆ ಲಾಡು ವೀಟಾಟ ಲಾಡುಗೆಲ್ಲ ಹಾಕಲ್ಲ. ಈಗ ನಾವು ಆ ಮಿಕ್ಸ್ ಇದೆಯಲ್ಲ ವೀಟಾಟ ಫ್ರೈ ಬೇಸನ್ ಆಟ ಫ್ರೈ ಮಾಡಿದ್ವಿ, ಅದಕ್ಕೆ ಇದನ್ನು ಹಾಕ್ಕೊಳ್ಳಿ ಸಕ್ಕರೆನ. ಈಗ ಒಂದು ಪ್ಯಾನಲ್ಲಿ ಇದನ್ನು ಇದ್ರ ಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಮೆಲನ್ ಸೀಡ್ಸ್ ಹಾಕ್ಕೊಳ್ಳಿ. ಮೆಲನ್ ಸೀಡ್ ಪಫ್ಅಪ್ ಆಗುತ್ತೆ. ಅದಕ್ಕೆ ಕ್ಯಾಶ್ಯೂ ಪೀಸಸ್ಸು ಹಾಕ್ಕೊಳ್ಳಿ 2 ಟೇಬಲ್ಸ್ಪೂನು. ಎರಡನ್ನೂ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡೋದು ಇದಕ್ಕೆ ತುಪ್ಪ ಗಿಪ್ಪ ಏನೂ ಆಗಲ್ಲ. ನೋಡಿ ಇವಾಗ ಆಯ್ತದು. ಇವಾಗ ಈ ಮಿಕ್ಸ್ನ ಟೋಸ್ಟೆಡ್ ಮಿಕ್ಸ್ನ ಪ್ಯಾನಿಗೆ ಹಾಕ್ಕೊಂಬಿಡಿ. ಸಕ್ಕರೆ ಬೇಸನ್ ಆಟ ಇದೆಯಲ್ಲ ಅದಕ್ಕೆ ಇದೇ ಲಾಡು ಮಿಕ್ಸು. ಇದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಸ್ಪ್ಯಾಟುಲಾಯಿಂದ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕೈಯಿಂದ ಮಿಕ್ಸ್ ಮಾಡಿದ್ರೇ ಲಾಡು ಕಟ್ಬೋದು, ಯಾಕಂದರೆ ಇದು ನಾವು ಸ್ಪ್ಯಾಟುಲಾಯಿಂದ ಮಿಕ್ಸ್ ಆಗಲ್ಲ ಕಟ್ಟಕ್ಕೆ. ನೋಡಿ ಇವಾಗ ನಾನು ಕೈಯಿಂದ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಇದನ್ನು. ಇವಾಗ ಬೌಲ್ಗೆ ಹಾಕ್ಕೊಂಡಿದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಲ್ರೆಡಿ ಸುಮಾರು ಕಟ್ಟಿದ್ದೀನಿ. ಇವಾಗ ನಿಮಗೆ ಕಟ್ಟಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಿಮ್ಗೆ ಎಷ್ಟು ದೊಡ್ಡ ಲಾಡು ಮಾಡಬೇಕು ಅನಿಸುತ್ತೋ ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನಾದಿ ರೌಂಡ್ ಶೇಪ್ಗೆ ಬರೋ ಹಾಗೆ ಮಾಡಿ. ಅದಕ್ಕೆ ನೀವು ಯಾವುದು ಬೇಕಾದ್ರೂ ಡ್ರೈ ಫ್ರೂಟ್ ಇಟ್ಕೋಬೋದು. ನಾನು ರೇಸಿನ್ ಇಟ್ಟಿದ್ದೀನಿ, ಬೇಕಾದ್ರೆ ಆಲ್ಮಂಡ್ ಇಟ್ಕೊಳ್ಳಿ, ಬೇಕಾದರೆ ಗೋಡಂಬಿ ಇಟ್ಕೊಳ್ಳಿ. ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳಿ ಶೇಪು. ಇವಾಗ ನೋಡಿ ಲಾಡು ರೆಡಿ ಆಗ್ತಾ ಇದೆ, ಶೇಪ್ ಆಗ್ತಾ ಇದೆ. ಇವಾಗ ರೆಡಿ ಆಗುತ್ತೆ. ನೋಡಿ ಇವಾಗ ರೆಡಿ ಆಯಿತು, ಲಾಡು ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಇವಾಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನಾನು. ಬಾಯ್.